ಎಲ್ಲರಿಗೂ ನಮಸ್ಕಾರ. ಈಗ ಬಹುಶಃ ಒಂದು ವಾರದ ಮೇಲೆ ಒಂದು ಅವಧಿಯ ನಂತರ ಲೈವ್ ಸ್ಟ್ರೀಮಿಂಗನ್ನು ಮಾಡ್ತಾ ಇದ್ದೇವೆ. ಯಾಕೆಂದರೆ ಮಧ್ಯೆ ಮಾಧ್ಯಮ ಸ್ನೇಹಿತರು ಸಿಗ್ತಾ ಇದ್ದರು, ಮಾಹಿತಿ ರವಾನೆ ಆಗ್ತಾ ಇತ್ತು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈಗ ಮೈಸೂರಿನಲ್ಲಿ ಇರುವಂಥ ಪರಿಸ್ಥಿತಿಯ ಬಗ್ಗೆ ಫಸ್ಟು ಬ್ರೀಫ್ ಮಾಡ್ತೀನಿ. ಒಟ್ಟು 8 ಡಿಸ್ಚಾರ್ಜಸ್ ಕೂಡ ಇವತ್ತು ಆಗಿದೆ. ಒಟ್ಟು ಆ್ಯಕ್ಟಿವ್ ಕೇಸಸ್ 13 ಇಳಿದಿದೆ. ಒಂದು ಒಟ್ಟು 90 ಕೇವಲ 13 ಮಾತ್ರ ಆ್ಯಕ್ಟಿವ್ ಕೇಸಸ್ ಇವತ್ತಿಗೆ ಇರುವುದು. ಅಂದರೆ ಆಲ್ಮೋಸ್ಟ್ 85% ಹತ್ತಿರ ರಿಕವರಿ ರೇಟ್ ಆಗಿದೆ ಅಂತ ಹೇಳ್ಬೋದು. ಮತ್ತು ನಮ್ಮ ಡಾಕ್ಟರ್ಗಳದ್ದು ಮತ್ತು ನರ್ಸಸ್ದು ಒಂದು ಆರೈಕೆಯಿಂದ ಯಾರು ಕೂಡ ಮಾರ್ಟಾಲಿಟಿ ಅಂದರೆ ಸಾವನ್ನಪ್ಪದೆ ಅವರು ಭಾಳ ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಅನ್ನೋದನ್ನು ಭಾಳ ಹೆಮ್ಮೆಯಿಂದ ಹೇಳ್ಕೋಬೋದು. ಮತ್ತು ಕ್ವಾರಂಟೈನಲ್ಲೂ ಕೂಡ ಕೇವಲ 93 ಜನ ಅಷ್ಟೇ ಉಳಿತಾರೆ. ಅದು ಅಷ್ಟೇ ಟೆಸ್ಟ್ಗಳು ಕೂಡ ನಮಗೆ ಬಾಕಿ ಇರ್ತದೆ. ಅದು ಇನ್ನೊಂದು 6 ನಮ್ದು ಅದು ಕೂಡ ಮುಕ್ತಾಯ ಆಗುತ್ತೆ. 12 ದಿನಾಂಕದ ಟೆಸ್ಟಿಂಗ್ ಮತ್ತು ಅವ್ರದ್ದು ಕ್ವಾರಂಟೈನಿಂದ ಬಿಡುಗಡೆ ಆಗುವಂಥದ್ದು ಇನ್ನೊಂದು 3-4 ದಿನಗಳೊಳಗಡೆ ಅದು ಕೂಡ ನಮ್ಮದು ಬಹುಶಃ ನಿಲ್ ಅಥವಾ ಸಿಂಗಲ್ ಡಿಜಿಟಿಗೆ ತಲುಪುತ್ತೆ. ಮತ್ತು ಕಂಟೈನ್ಮೆಂಟ್ ಝೋನ್ಸಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಮೈಸೂರು ನಗರ ಮತ್ತು ನಂಜನಗೂಡು ತಾಲೂಕಿನಲ್ಲಿ ಒಂದಷ್ಟು ಕಂಟೈನ್ಮೆಂಟ್ ಝೋನ್ಸನ್ನು ಮಾಡಲಾಗಿತ್ತು. ಈಗ ಮೈಸೂರು ನಗರದಲ್ಲಿ ಮತ್ತು ಗ್ರಾಮಾಂತರದಲ್ಲಿ ಇರತಕ್ಕಂಥ ಝೋನ್ಸ್ ಬಗ್ಗೆ ಕೂಡ ಇವತ್ತು ಮಾಹಿತಿಯನ್ನು ನಾನು ನೀಡ್ತೇನೆ. ಮತ್ತು ಈಗ ರೆಡ್ ಝೋನ್ ಬಗ್ಗೆ ಮುಖ್ಯವಾಗಿ ಈಗ ನಾಳೆಯಿಂದ ಏನು ರಿಲ್ಯಾಕ್ಸೇಷನ್ಸ್ ಸರ್ಕಾರದಿಂದ ಬರ್ತಾ ಇದೆ, ಕೇಂದ್ರ ಸರ್ಕಾರದಿಂದ ರಿಲ್ಯಾಕ್ಸೇಷನ್ಸ್ ಏನು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ರೆಡ್ ಝೋನಲ್ಲಿ ಯಾವ್ಯಾವುದು ಆಗ್ಬೋದು. ರೆಡ್ ಝೋನ್ ಅಂದರೆ ಏನು ಅಂತ ಫಸ್ಟ್ ಹೇಳ್ತೀನಿ. ರೆಡ್ ಝೋನ್ ಈಸ್ ಎ ಡಿಸ್ಟ್ರಿಕ್ಟ್. ದಿ ಯೂನಿಟ್ ಆಫ್ ಕ್ಯಾಟಗರೈಸಿಂಗ್ ರೆಡ್ ಗ್ರೀನ್ ಆರೆಂಜ್ ಡಿಸ್ಟ್ರಿಕ್ಟ್ ಇದೆ. ಅದು ವಾರ್ಡ್ ಅಥವಾ ತಾಲೂಕು ಅಥವಾ ಸಿಟಿ ರೂರಲ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲ. ಇಟ್ ಈಸ್ ದಿ ಡಿಸ್ಟ್ರಿಕ್ಟ್ ವಿಚ್ ಈಸ್ ಕನ್ಸಿಡರ್ಡ್ ಆಸ್ ಅ ರೆಡ್ ಝೋನ್ ಆರ್ ಆರೆಂಜ್ ಝೋನ್. ಹಾಗಾಗಿ ಮೈಸೂರು ನಂಜನಗೂಡು ರೆಡ್ ಝೋನ್ ಇದೆ, ಮೈಸೂರು ಗ್ರೀನ್ ಇದೆ ಎನ್ನುವ ಒಂದು ಮಾತು ತಪ್ಪಿದೆ. ಇಡೀ ಜಿಲ್ಲೆಯನ್ನು ರೆಡ್ ಆಗಿ ಕ್ಯಾಟಗರೈಸ್ ಮಾಡಿದ್ದಾರೆ. ನಮ್ಮಲ್ಲಿ ಕೇಸಸ್ ಇರುವಂಥದ್ದು ಮೈಸೂರು ಮತ್ತು ನಂಜನಗೂಡು ವ್ಯಾಪ್ತಿಯಲ್ಲಿ ಅಂತ ಹೇಳ್ಬೋದು. 90 ಕೇಸ್ ಬಂದಿದ್ದು. ಸೊ ಇಲ್ಲಿ ರೆಡ್ ಝೋನಲ್ಲಿ ಏನೇನು ಕ್ಯಾಟಗರೀಸ್, ಏನೇನು ಆ್ಯಕ್ಟಿವಿಟೀಸ್ ಪರ್ಮಿಷನ್ ನಾಳೆಯಿಂದ ಹೆಚ್ಚುವರಿ ಅಂದರೆ ಈಗಾಗಲೇ ಜಾರಿಯಲ್ಲಿರುವುದನ್ನು ಹೊರತುಪಡಿಸಿ ಹೆಚ್ಚಾಗಿ ಏನಿದೆ ಅಂತಿದ್ದರೆ, ಇಂಡಸ್ಟ್ರೀಸ್ ಅರ್ಬನ್ ಲಿಮಿಟ್ಸಲ್ಲಿ, ಇಂಡಸ್ಟ್ರಿಯಲ್ ಎಸ್ಟೇಟ್ಸಲ್ಲಿ ಮತ್ತು ಎಸೆನ್ಷಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವವರಿಗೆ ಅರ್ಬನ್ ಲಿಮಿಟ್ಸಲ್ಲಿ ಅವಕಾಶ ಇದೆ. ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲ ಇಂಡಸ್ಟ್ರಿಗಳಿಗೂ ಕೂಡ ಕೆಲಸ ನಿರ್ವಹಿಸಲು ಅವಕಾಶ ಇದೆ. ಗ್ರಾಮಾಂತರದಲ್ಲಿ ಆಲ್ ಇಂಡಸ್ಟ್ರೀಸ್ ಎಸೆನ್ಷಿಯಲ್ ಆರ್ ಅದರ್ವೈಸ್ ಕ್ಯಾನ್ ಪರ್ಮಿಟ್ ಪ್ರಿಫರೆಬ್ಲಿ 33% ಅಂದರೆ 1/3 ವರ್ಕ್ ಫೋರ್ಸಿಗೆ ರೆಸ್ಟ್ರಿಕ್ಟ್ ಸೆಲ್ಫ್ ರೆಸ್ಟ್ರಿಕ್ಟ್ ಮಾಡಿಕೊಂಡು ಎಲ್ಲ ಪ್ರಿಕಾಷನ್ಸನ್ನು ತೆಗೆದುಕೊಂಡು ಈ ಒಂದು ಇಂಡಸ್ಟ್ರಿಯನ್ನು ನಡೆಸ್ಬೋದಾಗಿದೆ. ಆ ಲೈಟ್ ಆಫ್ ಮಾಡ್ಬೋದಾ, ಕಣ್ಣು ನೋವಾಗ್ತಾ ಇದೆ. ಮತ್ತು ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತೆ ಅರ್ಬನ್ ಲಿಮಿಟ್ಸಲ್ಲಿ ಇನ್ಸಿಟಿವ್ ಕನ್ಸ್ಟ್ರಕ್ಷನ್ ಅಂದರೆ ಎಲ್ಲಿ ಲೇಬರರ್ಸ್ ವಾಸ ಇದ್ದಾರೆ ಮತ್ತು ಎಲ್ಲಿ ಮೆಟೀರಿಯಲ್ಸ್ ಲಭ್ಯ ಇದೆ ಆ ಒಂದು ಆಧಾರದ ಮೇಲೆ ಅರ್ಬನ್ ಲಿಮಿಟ್ಸಲ್ಲಿ ಇನ್ಸಿಟಿವ್ ಕನ್ಸ್ಟ್ರಕ್ಷನ್, ರೂರಲ್ ಏರಿಯಾಸಲ್ಲಿ ಎಲ್ಲ ಥರದ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ಕೂಡ ಮುಕ್ತವಾಗಿ ಅನುಮತಿಯನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಪ್ರಿಕಾಷನ್ಸ್ ಎಲ್ಲ ಕಡೆ ಈಗ ಫೇಸ್ ಕವರ್ ಅಥವಾ ಮಾಸ್ಕ್ ಧರಿಸುವಂಥದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳದೆ ಅಂದರೆ ಸ್ಪಿಟ್ಟಿಂಗ್ ಮಾಡದೇ ಇರುವಂಥದ್ದು ಇತ್ಯಾದಿ ಎಲ್ಲ ಕಂಟಿನ್ಯೂ ಆಗುತ್ತೆ. ರೆಸ್ಟ್ರಿಕ್ಷನ್ಸ್ ಇಲ್ ಬಿದೆ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಕನ್ಸ್ಟ್ರಕ್ಷನ್ಗೆ ಬೇಕಾದಂಥ ಹಾರ್ಡ್ವೇರ್ ಅಂಗಡಿಗಳು, ಕಲ್ಲು ಜಲ್ಲಿ ಕಬ್ಬಿಣ ಇತ್ಯಾದಿ ಸಿಮೆಂಟ್ ಎಲ್ಲ ಏನಿದೆ ಅವುಗಳನ್ನು ಕೂಡ ಓಪನ್ ಮಾಡಿ ಪ್ರವರ್ತನೆ ಮಾಡಲಿಕ್ಕೆ ಅವಕಾಶ ಕೊಡಲಾಗಿದೆ. ಮತ್ತು ಅಂಗಡಿ ಮುಂಗಟ್ಟುಗಳಿಗೆ ಸಂಬಂಧಪಟ್ಟಂತೆ, ಮಳಿಗೆಗಳಿಗೆ ಸಂಬಂಧಪಟ್ಟಂತೆ ಅರ್ಬನ್ ಏರಿಯಾಸಲ್ಲಿ ಎಲ್ ಮಾರ್ಕೆಟ್ಸ್ ಮತ್ತು ಮಾರ್ಕೆಟ್ ಕಾಂಪ್ಲೆಕ್ಸ್ ಅಂತ ಏನು ಹೇಳ್ಬೋದು, ಈಗ ದೇವರಾಜ ಮಾರ್ಕೆಟು ಮತ್ತು ದೇವರಾಜ ಅರಸ್ ರೋಡ್ ಇತ್ಯಾದಿ ಏನು ಕಾಂಪ್ಲೆಕ್ಸ್ ಥರ ಇರ್ತದೆ, ಅಲ್ಲಿ ಎಸೆನ್ಷಿಯಲ್ ಶಾಪ್ಸ್ ಮಾತ್ರ ಮತ್ತು ಇತರೆ ಕಡೆ ಅಂದರೆ ಇನ್ ಸ್ಟ್ಯಾಂಡಲೋನ್ ಶಾಪ್ಸ್, ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಅಪಾರ್ಟ್ಮೆಂಟ್ಸಲ್ಲಿ ಮತ್ತು ಲೇಔಟ್ಸಲ್ಲಿ ಇರತಕ್ಕಂಥ ಅಂಗಡಿಗಳಲ್ಲಿ ಎಸೆನ್ಷಿಯಲ್ ನಾನ್ ಎಸೆನ್ಷಿಯಲ್ ಎನ್ನುವ ಡಿಫರೆನ್ಸ್ ಇಲ್ಲದೆ ಎಲ್ಲ ಅಂಗಡಿಗಳು ಮತ್ತು ಈ ಥರ ಮಾರ್ಕೆಟ್ ಕಾಂಪ್ಲೆಕ್ಸ್ ಅಂತ ಏನಿರುತ್ತೆ ಅಲ್ಲಿ ಎಸೆನ್ಷಿಯಲ್ ಮಾತ್ರ ಎನ್ನುವ ಒಂದು ರೆಸ್ಟ್ರಿಕ್ಷನ್ ಇದೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ಮಾಲ್ಗಳನ್ನು ಹೊರತುಪಡಿಸಿ ಎಲ್ಲ ಅಂಗಡಿಗಳು ಕೂಡ ಓಪನ್ 1/3 ಖಾಸಗಿ ಕಚೇರಿಗಳು 1/3 ಸ್ಟ್ರೆಂಗ್ತಲ್ಲಿ ಅಂದರೆ 30% ಸ್ಟಾಫ್ ಸ್ಟ್ರೆಂಗ್ತಲ್ಲಿ ಆಪರೇಟ್ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತು ಇ ಕಾಮರ್ಸ್ ಈಗಾಗಲೇ ಇತ್ತು, ಅದು ಕೂಡ ಮುಂದುವರಿಯುತ್ತೆ. ಮತ್ತು ಮದುವೆ ಮಾಡುವಂಥದ್ದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮತ್ತು 50 ಮೀರದಂತೆ ಮದುವೆಗಳನ್ನು ಕೂಡ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಮತ್ತು ಅಂತ್ಯಕ್ರಿಯೆಗಳು, ಫ್ಯೂನರಲ್ಸ್ಗೆ ನಾಟ್ ಮೋರ್ ದ್ಯಾನ್ 20 20 ಒಳಗೊಂಡಂತೆ ಇರುವಂಥದ್ದು, ಅದರಲ್ಲೂ ಕೂಡ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಆಗಬೇಕು. ಮತ್ತು ಲಿಕ್ಕರ್ ಸೇಲ್ಗೆ ಸಂಬಂಧಪಟ್ಟಂತೆ CL2 ಮತ್ತು MSIL ಅಲ್ಲಿ
ಲಿಕ್ಕರ್ ಸೇಲ್ಸ್ ಕೂಡ ಅನುಮತಿಸಲಾಗಿದೆ, ಅಂದರೆ ಟೇಕ್ ಅವೇಸ್ ಮಾತ್ರ. ದೇರ್ ವಿಲ್ ಬಿ ನೋ ಕನ್ಸಂಪ್ಷನ್ ಆಫ್ ಲಿಕ್ಕರ್. ಮತ್ತು ಪಾನ್, ಗುಟ್ಕಾ, ಟೊಬ್ಯಾಕೋ ಕೂಡ ದೇರ್ ವಿಲ್ ಬಿ ಸೇಲ್ ಬಟ್ ನೋ ಪಬ್ಲಿಕ್ ಕನ್ಸಂಪ್ಷನ್. ಎಲ್ಲರೂ ಖರೀದಿ ಮಾಡಿ ತೊಗೊಂಡು ಹೋಗ್ಬೋದು. ಮತ್ತು ಡೆಂಟಿಸ್ಟ್ ಡೆಂಟಲ್ ಕ್ಲಿನಿಕ್ಸ್ ಓಪನ್ ಮಾಡೋ ಬಗ್ಗೆ ಹಲವು ಡೌಟ್ಗಳಿದೆ, ಅದು ನಾನು ಕ್ಲಾರಿಫೈ ಮಾಡ್ತೀನಿ. ಐ ಡೋ ನಾಟ್ ಹ್ಯಾವ್ ದಿ ಕ್ಲಾರಿಟಿ ಆ್ಯಸ್ ಆಫ್ ನೌ. ಸೊ ಡೆಂಟಿಸ್ಟ್ಗಳ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತೇನೆ. ಮತ್ತು ಇವತ್ತು ಒಂದು ಆದೇಶ ಸರ್ಕಾರದಿಂದ ಬಂದಿದೆ ಕೋವಿಡ್ ರೆಗ್ಯುಲೇಷನ್ಸ್ ಅಡಿಯಲ್ಲಿ. ಫೇಸ್ ಮಾಸ್ಕ್ ಅಥವಾ ಫೇಸ್ ಕವರನ್ನು, ಅದು ಬಟ್ಟೆಯಿಂದ ಇರ್ಬೋದು, ಕರ್ಚೀಫ್ ಇರ್ಬೋದು ಅಥವಾ ಟವಲ್ ಇರ್ಬೋದು, ಯಾವುದೇ ರೀತಿಯಲ್ಲಿ ಮೂಗು ಬಾಯಿಯನ್ನು ಕವರ್ ಮಾಡುವಂಥದ್ದು ಕಂಪಲ್ಸರಿ ಮಾಡಿದ್ದಾರೆ ಗ್ರಾಮಾಂತರ ನಗರ ಎಲ್ಲ ಪ್ರದೇಶಗಳಲ್ಲೂ. ಮಾಡದೇ ಇದ್ದರೆ ಅರ್ಬನ್ ಏರಿಯಾಸಲ್ಲಿ ₹200 ಫೈನ್ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ₹100 ಫೈನ್ ಹಾಕುವಂಥದ್ದನ್ನು ಆಯಾ ಪೊಲೀಸಿಗೆ, ಪಿ ಡಿ ಒಗೆ ಮತ್ತು ನಗರ ಸ್ಥಳೀಯ ಸಂಸ್ಥೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಸರ್ಕಾರದಿಂದ. ಏಕೆ ಅಂತಿದ್ರೆ ಎಲ್ಲರೂ ಕೂಡ ಫೇಸನ್ನು ಕವರ್ ಮಾಡ್ಕೊಳ್ಬೇಕು ಅನ್ನೋದು ಉದ್ದೇಶದಿಂದ, ಅದನ್ನು ಎಲ್ಲರೂ ಕೂಡ ಪಾಲಿಸಬೇಕು. ಎಲ್ಲರೂ ಮಾಸ್ಕೇ ಧರಿಸಬೇಕು ಅಂತಿಲ್ಲ, ಸ್ವಚ್ಛವಾಗಿರುವಂಥ ಯಾವುದೋ ಬಟ್ಟೆಯಿಂದ ಮೂಗು ಬಾಯನ್ನು ಕವರ್ ಮಾಡಿಕೊಳ್ಳುವಂಥದ್ದು ಆಗ್ಬೋದು. ಮತ್ತು ಇಂಟರ್ ಡಿಸ್ಟ್ರಿಕ್ಟ್ ಮೂವ್ಮೆಂಟಿಗೆ ಸಂಬಂಧಪಟ್ಟಂತೆ ಈಗ ನಿನ್ನೆ ತಾನೇ ಒಂದು ಆರ್ಡರ್ ಗೌರ್ಮೆಂಟಿಂದ ಬಂದಿದೆ, ಒನ್ ಟೈಮ್ ಸಿಂಗಲ್ ಟ್ರಾವೆಲ್ ಪಾಸ್. ಅಂದರೆ ಇಲ್ಲಿಂದ ಒಂದು ಕಡೆ ಹೋಗಲಿಕ್ಕೆ ಮಾತ್ರ, ವಾಪಸ್ ಬರಲಿಕ್ಕೆ ಅಲ್ಲ, ಇಲ್ಲಿಂದ ಹೋಗಲಿಕ್ಕೆ ಮಾತ್ರ ಪಾಸನ್ನು ಕೊಡುವಂಥದ್ದು. ಇದು ಸ್ಟ್ರ್ಯಾಂಡ್ ಆದವ್ರದ್ದು, ಅಂದರೆ ದೋಸ್ ಆರ್ ಸ್ಟ್ರ್ಯಾಂಡೆಡ್. ಒಂದು ಕಡೆ ಅವರು ಸಿಗಾಕೊಂಡಿದ್ದಾರೆ, ಅವರು ಟೂರಿಸ್ಟ್ ಇರ್ಬೋದು ಅಥವಾ ಯಾರೇ ವ್ಯಕ್ತಿಗಳಿರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಅವರಿಗೆ ಕರ್ನಾಟಕದ ಒಳಗಡೆ ಬೇರೆ ಜಿಲ್ಲೆಗಳಿಗೆ ಮೈಸೂರಿಂದ ಹೋಗಲಿಕ್ಕೆ ಆಗೋದಿಲ್ಲ, ಹೋಗಲಿಕ್ಕೆ ಒನ್ ಟೈಮ್ ಪಾಸ್, ಸಿಂಗಲ್ ಟೈಮ್ ಪಾಸನ್ನು ಕೊಡುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ ಮಾನವೀಯತೆಯ ದೃಷ್ಟಿಯಿಂದ. ಅದು ಪ್ರೈವೇಟ್ ವೆಹಿಕಲ್ಸ್ ಇರ್ಬೋದು ಅಥವಾ ಜಾಸ್ತಿ ಜನ ಇದ್ದರೆ ಕೆ ಎಸ್ ಆರ್ ಟಿ ಸಿಗೆ ವಿನಂತಿ ಮಾಡಿ ಕೆ ಎಸ್ ಆರ್ ಟಿ ಸಿ ಕಡೆಯಿಂದ ಆನ್ ಪೇಮೆಂಟ್ ಬೇಸಿಸ್ ಬಸ್ ಇರುವಂಥದ್ದು. ಅದರಲ್ಲಿ ಬದಲಾವಣೆ ಇದ್ದರೆ ಗೊತ್ತಾಗ್ತದೆ ಸರ್ಕಾರದಿಂದ, ರೇಟ್ಸ್ ಬಗ್ಗೆ ಆಗಲಿ ಅಥವಾ ವಿಧಿವಿಧಾನಗಳ ಬಗ್ಗೆ ಬದಲಾವಣೆ ಇದ್ದರೆ ಕೆ ಎಸ್ ಆರ್ ಟಿ ಸಿ ವತಿಯಿಂದ ತಿಳಿಸ್ತಾರೆ. ಇದು ನಿನ್ನೆ ಇರತಕ್ಕಂಥ ಮಾಹಿತಿಯನ್ನು ನಾನು ಹೇಳ್ತಾ ಇದ್ದೀನಿ. ಇದಕ್ಕೆ ಇಂಟರ್ ಡಿಸ್ಟ್ರಿಕ್ಟ್ ಮೂವ್ಮೆಂಟಲ್ಲಿ ಕೆಲವೊಂದು ನಿರ್ಬಂಧಗಳನ್ನು ಸರ್ಕಾರ ವಿಧಿಸಿದೆ. ಅಂದರೆ ಒಂದು ಡಿಸ್ಟ್ರಿಕ್ಟಿಂದ ಇನ್ನೊಂದು ಡಿಸ್ಟ್ರಿಕ್ಟ್ ಹೋಗುವಾಗ ಅವರು ಕಂಪಲ್ಸರಿ ಹೋಮ್ ಕ್ವಾರಂಟೈನ್ ಆಗುವಂಥದ್ದು, ಪ್ರತಿಯೊಬ್ಬರು ಕೂಡ ಕ್ವಾರಂಟೈನ್ ಆಗ್ತಾರೆ. ಈಗ ಮೈಸೂರಿಂದ ಬೇರೆ ಜಿಲ್ಲೆಗಳಿಗೆ ನೀವು ಹೋಗ್ತಾ ಇದ್ದೀರಿ, ಯಾವ ಜಿಲ್ಲೆಗೆ ಹೋಗ್ತೀರಿ ಅಲ್ಲಿ ನಿಮಗೆ 2 ವಾರ ಕ್ವಾರಂಟೈನ್ ಮಾಡ್ತಾರೆ. ಅದೇ ರೀತಿ ಮೈಸೂರಿಗೆ ಯಾರ್ಯಾರು ಬರ್ತಾರೆ ಅವರು ಕೂಡ ಕಂಪಲ್ಸರಿಯಾಗಿ 2 ವಾರ ಕ್ವಾರಂಟೈನ್ ಆಗಬೇಕಾಗುತ್ತೆ. ಮತ್ತು ಅದಕ್ಕೆ ಎಂಟ್ರಿ ಪಾಯಿಂಟನ್ನು ನಾವು ಮಾಡಿಕೊಳ್ಳುವಂಥ ಒಂದು ಇದು ಡೈರೆಕ್ಷನ್ಸನ್ನು ಗೌರ್ಮೆಂಟ್ ಕೊಟ್ಟಿದೆ. ಸೊ ಮೈಸೂರಿಗೆ ಬರುವಂಥವರು ಕೆ ಎಸ್ ಆರ್ ಟಿ ಸಿಲಿ ಬರುವವರಿಗೆ ಒಂದು ಕಡೆ ಮತ್ತು ಪ್ರೈವೇಟ್ ವಾಹನಗಳಲ್ಲಿ ಬರುವವರಿಗೆ ಇನ್ನೊಂದು ಕಡೆ ನಾವು ಸ್ಕ್ರೀನಿಂಗ್ ಫೆಸಿಲಿಟಿಯನ್ನು ರಿಂಗ್ ರೋಡಲ್ಲೇ ಮಾಡ್ತಾ ಇದ್ದೀವಿ. ಆ ಡೀಟೇಲ್ ಕನ್ಫರ್ಮ್ ಆದ ಕೂಡಲೇ ಇವತ್ತಿಲ್ಲ ಅಥವಾ ನಾಳೆ ಹೇಳ್ತೀನಿ ಅಥವಾ ಅದು ಹೇಳ್ತೀವಿ. ಅಲ್ಲಿ ಸ್ಕ್ರೀನಿಂಗ್ ಫೆಸಿಲಿಟೀಸ್ ಇರ್ತದೆ, ಅಲ್ಲಿ ಡಾಕ್ಟರ್ ವಿತ್ ಟೀಮ್ ಇರ್ತಾರೆ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸ್ಕ್ರೀನಿಂಗ್ ನಡೆಯುತ್ತೆ. ಎಲ್ಲಿ ILI ಸಿಂಪ್ಟಮ್ಸ್ ಇರುವವರು ಇರ್ತಾರೆ ಅವರನ್ನ ಸೆಗ್ರಿಗೇಟ್ ಮಾಡಿ, ಸಿಂಪ್ಟಮ್ಸ್ ಇಲ್ಲದೆ ಇರುವವ್ರನ್ನೆಲ್ಲ ಸ್ಟ್ಯಾಂಪಿಂಗ್ ಮಾಡಿ ಹೋಮ್ ಕ್ವಾರಂಟೈನ್ಗೆ ಕಳಿಸುವಂಥ ಒಂದು ಡೈರೆಕ್ಷನನ್ನು ಕೊಟ್ಟಿದ್ದಾರೆ. ಮತ್ತು ಈ ಸಿಂಪ್ಟಮ್ಸ್ ಯಾರಿಗೆ ಇರ್ತದೆ ಆ ವ್ಯಕ್ತಿಗಳನ್ನು ನಾವು ಚೆಕ್ ಮಾಡಿ ಅಗತ್ಯತೆ ಇದ್ದರೆ ಸ್ವ್ಯಾಬಿಂಗನ್ನು ಮಾಡುವಂಥದ್ದು ಕೂಡ ಸೂಚನೆ ಇದೆ, ಟೆಸ್ಟಿಂಗ್ ಮಾಡಬೇಕು ಅಂತ. ಮತ್ತು ಈ ಕುರಿತು ಇವತ್ತು ತಾನೇ ಎಲ್ಲ ತಂಡಗಳಿಗೂ ಟ್ರೈನಿಂಗನ್ನು ಕೂಡ ನೀಡಲಾಗಿದೆ. ಮೈಸೂರು ಜಿಲ್ಲಾ ಮತ್ತು ನಗರದ ಪೊಲೀಸ್, MCC, ಮೂಡ, ಎಲ್ಲ ಕಂದಾಯ ಅಧಿಕಾರಿಗಳು, EO, ತಾಲೂಕು ಪಂಚಾಯಿತಿ ಮತ್ತು ಇತರೆ ಎಲ್ಲ ಅಧಿಕಾರಿಗಳಿಗೂ ಕೂಡ ನಾವು ಟ್ರೈನಿಂಗನ್ನು ಇವತ್ತು ಕೊಟ್ಟಿದ್ದೇವೆ. ಲೇಬರ್ ಡಿಪಾರ್ಟ್ಮೆಂಟ್, ರೈಲ್ವೇಸ್, KSRTC ಎಲ್ಲರೂ ಕೂಡ ಭಾಗವಹಿಸಿದರು. ಯಾವುದೇ ರೀತಿಯ ಗೊಂದಲ ಇಲ್ಲದೆ ಸಾರ್ವಜನಿಕರು ಜಿಲ್ಲೆಯಿಂದ ಜಿಲ್ಲೆ ಓಡಾಡಲಿಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಒಂದು ಪದ್ಧತಿಯನ್ನು ಮಾಡಲಾಗಿದೆ. ಸೊ ಇಂಟರ್ಸ್ಟೇಟ್ ಟ್ರಾನ್ಸ್ಪೋರ್ಟಿಗೆ ಈಗ ಪಾಸಸ್ ಮಾಡುವಂಥ ವಿಧಾನ ಈಗ ನಾವು ಇವತ್ತು ಡಿಸೈಡ್ ಮಾಡಿ, ಏಕೆಂದರೆ ಈಗಾಗಲೇ DC ಆಫೀಸಲ್ಲಿ ಇರುವಂಥ ಸಿಂಗಲ್ ಇಮೇಲ್ ಅಡಿಯಲ್ಲಿ ಅಷ್ಟು 1000 ಜನ ಯಾರೇನು ಅಪ್ಲೈ ಮಾಡಿದರೆ, 100 ಜನ ಅಪ್ಲೈ ಮಾಡಿದರೆ ಇಟ್ ವಿಲ್ ಬಿಕಮ್ ಡಿಫಿಕಲ್ಟ್ ಅನ್ನೋ ಉದ್ದೇಶದಿಂದ ಅದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡುವ ಒಂದು ಪ್ಲ್ಯಾನ್ ಮಾಡಿದ್ದೇವೆ. ಬಹುಶಃ ಇವತ್ತು ಸಂಜೆ ಏನಾದರೂ ವಿ ವಿಲ್ ಇನ್ಫಾರ್ಮ್ ಯಾವ ರೀತಿ ಪಾಸಸ್ ಅಪ್ಲೈ ಮಾಡಬೇಕು ಅಂತ. ಹಾಲಿ DC ಆಫೀಸ್ ಇಮೇಲ್ ID ಇದೆ. ಈಗ ಪೊಲೀಸ್ ಸ್ಟೇಷನ್ಸಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಕೂರಿಸ್ಕೊಂಡು ಅಲ್ಲಿ ಸಿಂಗಲ್ ವಿಂಡೋ ಸಿಸ್ಟಮ್ ಥರ ಅಪ್ಲಿಕೇಶನ್ಸನ್ನು ತೊಗೊಂಡು ಪಾಸನ್ನು ಸ್ಕ್ರೀನಿಂಗ್ ಮಾಡಿ ಅಲ್ಲೇ ಪಾಸನ್ನು ನಿಮಗೆ ವ್ಯವಸ್ಥೆ ಮಾಡುವಂಥ ಒಂದು ಪ್ಲ್ಯಾನನ್ನು ಮಾಡ್ತಾ ಇದ್ದೇವೆ. ಒನ್ಸ್ ಇಟ್ ಈಸ್ ಫಾರ್ಮಲೈಸ್ ವಿ ವಿಲ್ ಲೆಟ್ ಯು ನೋ ಅದು ಹೇಗೆ ಅಂತ ಹೇಳಿ. ಮತ್ತು ಇಂಟರ್ ಸ್ಟೇಟ್ ಮೂವ್ಮೆಂಟಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಇತರೆ ರಾಜ್ಯಗಳಿಗೆ ಹೋಗಲಿಕ್ಕೆ ಸೇವಾ ಸಿಂಧು ಅಂತ ವೆಬ್ಸೈಟ್ ಇದೆ. ಸೇವಾ ಸಿಂಧು ವೆಬ್ಸೈಟಲ್ಲಿ ಪೋರ್ಟಲ್ನಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಡೀಟೇಲ್ಸನ್ನು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ರಿಜಿಸ್ಟರ್ ಮಾಡಿಕೊಂಡ ನಂತರ ನಿಮಗೆ ಯಾವ ರೀತಿ ಹೋಗಲಿಕ್ಕೆ ಪಾಸ್ ಬರ್ತದೆ ಅಂತಿದ್ದರೆ ಈಗ
ಸ್ಟೇಟ್ ಲೆವೆಲ್ ಎಸ್ ಒ ಪಿ ಈಸ್ ಎಟ್ ಟು ಗೆಟ್ ಫೈನಲೈಸ್ಡ್ ವಿ ವಿಲ್ ಗೆಟ್ ಟು ನೋ ಟುಡೆ ಬಟ್ ರಿಸೀವಿಂಗ್ ಸ್ಟೇಟ್ ಮತ್ತು ಸೆಂಡಿಂಗ್ ಸ್ಟೇಟ್ ಇಲ್ಲಿಂದ ಆಂಧ್ರಗೆ ಹೋಗೋರಾದರೆ ಕರ್ನಾಟಕ ಮತ್ತು ಆಂಧ್ರದು ಇಬ್ಬರು ನೋಡಲ್ ಆಫೀಸರ್ ಸ್ಟೇಟ್ ಲೆವೆಲಲ್ಲಿ ಇರ್ತಾರೆ ಅವರು ಕ್ಲಿಯರ್ ಮಾಡಿದ ಮೇಲೆ ಜಿಲ್ಲಾ ಮಟ್ಟದಲ್ಲಿ ಅಪ್ರೂವಲ್ ಕೊಟ್ಟ ನಂತರ ಸ್ಟೇಟ್ ಲೆವೆಲ್ ನೋಡಲ್ ಆಫೀಸರ್ಸ್ ಕ್ಲಿಯರ್ ಮಾಡಿದ ಮೇಲೆ ಎರಡೂ ರಾಜ್ಯಗಳು ಕೂಡ ಕೊಡುವ ರಾಜ್ಯ ಮತ್ತು ಸ್ವೀಕೃತಿ ಪಡೆಯುವ ರಾಜ್ಯ ಇಬ್ಬರೂ ಕೂಡ ಒಪ್ಪಿಗೆ ಕೊಟ್ಟ ನಂತರ ಮಾತ್ರ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಗುಂಪು ವ್ಯಕ್ತಿಗಳಿಗೆ ಈ ರಾಜ್ಯದಿಂದ ಇನ್ನೊಂದು ರಾಜ್ಯ ಹೋಗಲಿಕ್ಕೆ ಅವಕಾಶ ಇರ್ತದೆ. ಇವರು ಕೂಡ ಇನ್ನೊಂದು ರಾಜ್ಯಕ್ಕೆ ಹೋದ ತಕ್ಷಣ ಅಲ್ಲೂ ಕೂಡ 2 ವೀಕ್ಸ್ ಕ್ವಾರಂಟೈನನ್ನು ಮಾಡಬೇಕಾಗುತ್ತೆ. ಇಟ್ಸ್ ಸಿಂಗಲ್ ಟೈಮ್ ಪಾಸ್, ಇಲ್ಲಿಂದ ಹೋಗಿ ಮತ್ತೆ ಅಲ್ಲಿಂದ ವಾಪಸ್ ಬರಲಿಕ್ಕೆ ಆಗೋದಿಲ್ಲ. ಈ ಡೀಟೇಲ್ಸನ್ನು ಎಲ್ಲರೂ ಕೂಡ ಶೇರ್ ಮಾಡ್ತಾರೆ. ಈವನ್ ವಿತ್ ಇನ್ ರಾಜ್ಯ ನಾವು ಇಲ್ಲಿಂದ ಕೊಡುವಂಥ ಪಾಸಿನ ಡೀಟೇಲ್ಸನ್ನು ಇತರೆ ರಾಜ್ಯಗಳಿಗೆ, ಇತರೆ ರಾಜ್ಯ ಇತರೆ ಜಿಲ್ಲೆಗಳಿಗೆ, ಇತರೆ ಜಿಲ್ಲೆ ಕೊಡುವಂಥ ಪಾಸ್ ನಮಗೆ ಕೂಡ ಅವರು ಶೇರ್ ಮಾಡ್ತಾರೆ. ಹಾಗಾಗಿ ಪ್ರತಿಯೊಂದು ವ್ಯಕ್ತಿ ಕೂಡ ನಾವು ಟ್ರ್ಯಾಕ್ ಮಾಡ್ತೀವಿ. ಮತ್ತು ಸರ್ಕಾರದ ಕ್ವಾರಂಟೈನ್ ವಾಚ್ ಅಂತ ಏನು ಅಪ್ಲಿಕೇಶನ್ ಇದೆ ಆ ಮೊಬೈಲ್ ಆ್ಯಪ್ನಲ್ಲಿ ನಿಮ್ಮದು ಪ್ರತಿಯೊಂದು ಡೀಟೇಲ್ ಕೂಡ ಎಂಟರ್ ಮಾಡ್ತೀವಿ. ಸೊ ನಿಮ್ಮದು ಡೀಟೇಲ್ಸನ್ನು ಮತ್ತು ಜಿಯೋ ಫೆನ್ಸಿಂಗ್ ಕೂಡ ಆಗುತ್ತೆ. ಅಂದರೆ ನೀವು ಮನೆಯಿಂದ ಎಕ್ಸಿಟ್ ಮಾಡಿದಾಗ ವಿತ್ ದಿ ಹೆಲ್ಪ್ ಆಫ್ ದಿ ಆ್ಯಪ್ ವಿ ವಿಲ್ ಬಿ ಏಬಲ್ ಟು ಮಾನಿಟರ್ ಅದು ಸ್ಕಿಪ್ ಆಗೋದು ಜಂಪ್ ಆಗ್ತಾ ಇದೆಯಾ ಇಲ್ವ ಅನ್ನೋದು, ಕ್ವಾರಂಟೈನ್ ಜಂಪಿಂಗ್ ಆಗೋದನ್ನು ಮಾನಿಟರ್ ಮಾಡ್ತೀವಿ. ಸೊ ಎಲ್ಲರೂ ಕೂಡ ಯಾರು ಮೈಸೂರಿಗೆ ಬರ್ತೀರಿ ಬೇರೆ ರಾಜ್ಯ ಅಥವಾ ಜಿಲ್ಲೆಯಿಂದ 2 ವಾರ ಕ್ವಾರಂಟೈನ್ ಆಗಲಿಕ್ಕೆ ತಯಾರಾಗಿ ಬರಬೇಕಾಗತ್ತೆ. ಮತ್ತು ಇಂಟರ್ ಸ್ಟೇಟ್ ಮೂವ್ಮೆಂಟಿಗೆ ಎಸ್ ಒ ಪಿ ವಿ ವಿಲ್ ಬಿ ಇಶ್ಯೂಯಿಂಗ್ ಸೆಪರೇಟ್ಲಿ. ಸೊ ಇಷ್ಟು ವಿಷಯಗಳನ್ನು ನಾನು ಹೇಳ್ತೇನೆ. ಮತ್ತು ವಿತ್ ರೆಸ್ಪೆಕ್ಟ್ ಟು ಟೈಮಿಂಗ್ಸ್ ಇನ್ ದ ಸಿಟಿ ಮತ್ತು ಟ್ರಾವೆಲ್ ರೆಸ್ಟ್ರಿಕ್ಷನ್ಸ್ ಮತ್ತು ಪಾಸ್ಗಳ ಬಗ್ಗೆ ಇತ್ಯಾದಿ ಎಲ್ಲ ಕೂಡ ನಮ್ಮ ಸಿಟಿ ಪೊಲೀಸ್ ಕಮಿಷನರು ಹೇಳ್ತಾರೆ. ಇಂಡಸ್ಟ್ರಿಗೆ ಒಂದು ಮಾತ್ರ ಹೇಳಿಬಿಡ್ತೀನಿ, ಯಾಕೆಂದರೆ ಈಗ ಇನ್ನೊಮ್ಮೆ ಕ್ಲಾರಿಫಿಕೇಶನ್ ಬಂದಿದೆ. ತಮ್ಮ ತಮ್ಮ ಇಂಡಸ್ಟ್ರಿಯ ಪಾಸಸ್ ಏನಿದೆ ಆ ಪಾಸಸ್ ಅನ್ನು ಇಶ್ಯೂ ಮಾಡುವಂಥ ಪ್ರಾಧಿಕಾರ ಅಂದರೆ ಕಂಪನಿ ಇರ್ಬೋದು ಅಥವಾ ದಿ ಅಸೋಸಿಯೇಷನ್ ಇರ್ಬೋದು ಯಾವುದೇ ಇರ್ಬೋದು, ಐ ಡಿ ಕಾರ್ಡನ್ನು ಹೊಂದಿರತಕ್ಕದ್ದು. ಐ ಡಿ ಕಾರ್ಡ್ ಹೊಂದಿದರೆ ಸ್ಪೆಸಿಫಿಕ್ ಆಗಿ ಮತ್ತೊಮ್ಮೆ ಪೊಲೀಸಿಂದಾಗಲಿ ಜಿಲ್ಲಾಡಳಿತದಿಂದಾಗಲಿ ಪಾಸ್ಗಳನ್ನು ಪಡೆಯುವ ಅಗತ್ಯತೆ ಇರುವುದಿಲ್ಲ. ಯಾರು ಖಾಸಗಿ ಕಚೇರಿಗಳಿರ್ಬೋದು, ಖಾಸಗಿ ಕಂಪನಿಗಳಿರ್ಬೋದು ಅಥವಾ ಸರ್ಕಾರಿ ಕಂಪನಿಗಳಿರ್ಬೋದು, ನೀವು ಪಾಸನ್ನು ಇದು ನಿಮ್ಮ ಐ ಡಿ ಕಾರ್ಡನ್ನು ಕೈಯಲ್ಲಿ ತೊಗೊಂಡು ಹೋಗಿದರೆ ಪಾಸಿನ ಅಗತ್ಯತೆ ಇರುವುದಿಲ್ಲ. ಮತ್ತು ಈಗ 7 to 7 ಏನು ರೆಸ್ಟ್ರಿಕ್ಷನ್ ಇದೆ, 7 AM to 7 PM ರೆಸ್ಟ್ರಿಕ್ಷನ್ ಬಗ್ಗೆ ಎಲ್ಲ ಸಿಟಿ ಪೊಲೀಸ್ ಕಮಿಷನರ್ ಅವರು ನಗರದ ಬಗ್ಗೆ ಮತ್ತು ಇತರೆ ಕೆಲವು ವಿಚಾರಗಳ ಬಗ್ಗೆ SP ಮಾತಾಡ್ತಾರೆ.